ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಜ್ಞಾನ ವಿಭಾಗದ ಅಧ್ಯಾಯ 5 ಭಾರತದ ಅರಣ್ಯ ಸಂಪತ್ತು ಈ ಪಾಠದಲ್ಲಿ ಬರುವಂತಹ ಬಹು ನಿರೀಕ್ಷಿತ ಒಂದು ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ. ಪ್ರಶ್ನೆ 1. ಅರಣ್ಯ ಅಥವಾ ಕಾಡು ಎಂದರೇನು? ವೃಕ್ಷ ಮತ್ತು ಇತರೆ ಸಸ್ಯ ಸಂಕುಲಗಳಿಂದ ಆವರಿಸಿದ ವಿಶಾಲ ಭೂಭಾಗವನ್ನು ಅರಣ್ಯ ಎಂದು ಕರೆಯಲಾಗಿದೆ. ಪ್ರಶ್ನೆ 2. ಭಾರತದಲ್ಲಿ ಅರಣ್ಯಗಳ ವಿಧಗಳನ್ನು ನಿರ್ಧರಿಸುವ ಅಂಶಗಳು ಯಾವುವು? ವಾಯುಗುಣ, ಮಣ್ಣು ಮತ್ತು ಮೇಲ್ಮೈ ಲಕ್ಷಣಗಳು. ಪ್ರಶ್ನೆ 3. ಭಾರತದಲ್ಲಿ ಅರಣ್ಯಗಳ ವಿಧಗಳನ್ನು ನಿರ್ಧರಿಸುವ ಅತಿ ಪ್ರಮುಖವಾದ ಅಂಶ ಯಾವುದು? ವಾಯುಗುಣ. ಪ್ರಶ್ನೆ 4. ಭಾರತದಲ್ಲಿ ಅರಣ್ಯಗಳನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ? 6. ಪ್ರಶ್ನೆ 5. ವಾರ್ಷಿಕವಾಗಿ 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆಯಾಗುವ ಭಾಗಗಳಲ್ಲಿ ಕಂಡುಬರುವ ಕಾಡು ಯಾವುದು? ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು. ಪ್ರಶ್ನೆ 6. ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು ಸದಾ ಹಸಿರಾಗಿರುತ್ತವೆ, ಏಕೆ? ಏಕೆಂದರೆ ಈ ಮರಗಿಡಗಳು ಯಾವುದೇ ಒಂದೇ ಅವಧಿಯಲ್ಲಿ ಎಲೆಗಳನ್ನು ಉದುರಿಸುವುದಿಲ್ಲ. ಪ್ರಶ್ನೆ 7. ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು ಎಲ್ಲಿ ಕಂಡುಬರುತ್ತವೆ? ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ, ಈಶಾನ್ಯ ರಾಜ್ಯಗಳು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಪ್ರಶ್ನೆ 8. ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಬೆಳೆಯುವ ಪ್ರಮುಖ ಮರಗಳು ಯಾವುವು? ತೇಗ, ಬೀಟೆ, ಎಬೋನಿ, ಮಹೋಗನಿ, ಗುರ್ಜಾನ್ ಮತ್ತು ಚಂಪಾ ಇತ್ಯಾದಿ. ಪ್ರಶ್ನೆ 9. ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳನ್ನು ಏನೆಂದು ಕರೆಯುವರು? ಪರ್ಣಪಾತಿ ಅರಣ್ಯ ಅಥವಾ ಮಾನ್ಸೂನ್ ಕಾಡುಗಳು. ಪ್ರಶ್ನೆ 10. ವಾರ್ಷಿಕ 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವ ಭಾಗಗಳಲ್ಲಿ ಕಂಡುಬರುವ ಕಾಡು ಯಾವುದು? ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ಪ್ರಶ್ನೆ 11. ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು ಎಲ್ಲಿ ಕಂಡುಬರುತ್ತವೆ? ಪಶ್ಚಿಮ ಘಟ್ಟಗಳ ಪೂರ್ವದ ಇಳಿಜಾರು, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಹಿಮಾಲಯದ ಪಾದಭಾಗಗಳು. ಪ್ರಶ್ನೆ 12. ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳಲ್ಲಿ ಬೆಳೆಯುವ ಪ್ರಮುಖ ಮರಗಳು ಯಾವುವು? ತೇಗ, ಸಲೆ, ಶ್ರೀಗಂಧ, ಕೆಂದಾಳ, ತಪಸಿ ಮರ, ಮತ್ತಿ, ದೊಡ್ಡಬಾಗೆ, ಮಾವು, ಬೇವು, ಹುಣಸೆ ಮೊದಲಾದವು. ಪ್ರಶ್ನೆ 13. ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳನ್ನು ಮಾನ್ಸೂನ್ ಕಾಡುಗಳು ಎಂದು ಏಕೆ ಕರೆಯುತ್ತಾರೆ? ಏಕೆಂದರೆ ಈ ಅರಣ್ಯಗಳ ಮರಗಳು ವಸಂತ ಋತು ಮತ್ತು ಬೇಸಿಗೆ ಆರಂಭದಲ್ಲಿ ತಮ್ಮ ಎಲೆಗಳನ್ನು ಉದುರಿಸುತ್ತವೆ. ಪ್ರಶ್ನೆ 14. ವಾರ್ಷಿಕ 60ರಿಂದ 100 ಸೆಂಟಿಮೀಟರ್ ಮಳೆ ಬೀಳುವ ಭಾಗಗಳಲ್ಲಿ ಕಂಡುಬರುವ ಕಾಡು ಯಾವುದು? ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು. ಪ್ರಶ್ನೆ 15. ವಾರ್ಷಿಕವಾಗಿ 10ರಿಂದ 50 ಸೆಂಟಿಮೀಟರ್ ಮಳೆಯಾಗುವ ಭಾಗಗಳಲ್ಲಿ ಕಂಡುಬರುವ ಸಸ್ಯವರ್ಗ ಯಾವುದು? ಮರುಭೂಮಿ ಸಸ್ಯವರ್ಗ. ಪ್ರಶ್ನೆ 16. ಮರುಭೂಮಿ ಸಸ್ಯವರ್ಗದಲ್ಲಿ ಬೆಳೆಯುವ ಪ್ರಮುಖ ಮರಗಳು ಯಾವುವು? ಕಗ್ಗಲಿ, ಗೊಬ್ಬಳಿ, ಕಳ್ಳಿ, ಖರ್ಜೂರ, ತಾಳೆ ಇತ್ಯಾದಿ. ಪ್ರಶ್ನೆ 17. ಪರ್ವತ ಕಾಡುಗಳು ಎಂದರೇನು? ಪರ್ವತಗಳ ಇಳಿಜಾರುಗಳಲ್ಲಿ ಬೆಳೆಯುವ ಸಸ್ಯ ಮತ್ತು ಮರಗಳನ್ನು ಪರ್ವತ ಕಾಡುಗಳು ಎನ್ನುವರು. ಪ್ರಶ್ನೆ 18. ಪರ್ವತ ಕಾಡುಗಳು ಎಲ್ಲಿ ಕಂಡುಬರುತ್ತವೆ? ಹಿಮಾಲಯ ಪರ್ವತಗಳು ಮತ್ತು ನೀಲಗಿರಿ ಬೆಟ್ಟಗಳು. ಪ್ರಶ್ನೆ 19. ಪರ್ವತ ಕಾಡುಗಳಲ್ಲಿ ಬೆಳೆಯುವ ಪ್ರಮುಖ ಮರಗಳು ಯಾವುವು? ಓಕ್, ಚೆಸ್ಟ್ನಟ್, ಆಶ್, ಬೀಚ್, ಪೈನ್, ಸಿಡಾರ್, ಸ್ಪ್ರೂಸ್, ಫರ್ ಮತ್ತು ವಾಲ್ನಟ್. ಪ್ರಶ್ನೆ 20. ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿ ಕಂಡುಬರುತ್ತವೆ? ಅಧಿಕ ಮಳೆ ಬೀಳುವ ಜವುಗು ಪ್ರದೇಶ, ನದಿಮುಖಜ ಭೂಮಿ ಮತ್ತು ಉಬ್ಬರವಿಳಿತಗಳುಳ್ಳ ಸಮುದ್ರ ತೀರಗಳು. ಪ್ರಶ್ನೆ 21. ಮ್ಯಾಂಗ್ರೋವ್ ಕಾಡುಗಳಲ್ಲಿ ಬೆಳೆಯುವ ಪ್ರಮುಖ ಮರಗಳು ಯಾವುವು? ಸುಂದರಿ, ಬೆತ್ತ, ಜರಿಗಿಡ, ತಾಳೆ, ಕೆಂದಾಳೆ, ಕೇದಿಗೆ ಮುಂತಾದವು. ಪ್ರಶ್ನೆ 22. ಭಾರತದ ಅರಣ್ಯದ ಒಟ್ಟು ವಿಸ್ತೀರ್ಣ ಎಷ್ಟು? 7.74 ಲಕ್ಷ ಚದರ ಕಿಲೋಮೀಟರ್. ಪ್ರಶ್ನೆ 23.
ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಯಾವುದು? ಮಧ್ಯಪ್ರದೇಶ. ಪ್ರಶ್ನೆ 24. ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಗೋವಾ. ಪ್ರಶ್ನೆ 25. ದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಅರಣ್ಯದ ಶೇಕಡಾ ಭಾಗವೆಷ್ಟು? ಶೇಕಡಾ 23.6. ಪ್ರಶ್ನೆ 26. ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯಗಳ ಕ್ಷೇತ್ರ ಕಡಿಮೆಯಾಗುತ್ತಿದೆ, ಏಕೆ? ಕೃಷಿ ಕ್ಷೇತ್ರದ ವಿಸ್ತರಣೆ, ರಸ್ತೆ ಮತ್ತು ರೈಲು ಮಾರ್ಗಗಳು, ನೀರಾವರಿ ಯೋಜನೆಗಳ ನಿರ್ಮಾಣ, ಕೈಗಾರಿಕೀಕರಣ, ನಗರೀಕರಣ, ಅತಿಯಾಗಿ ಮೇಯಿಸುವಿಕೆ, ಕಾಡ್ಗಿಚ್ಚು ಮೊದಲಾದವು. ಪ್ರಶ್ನೆ 27. ಅರಣ್ಯ ಸಂರಕ್ಷಣೆ ಎಂದರೇನು? ಅರಣ್ಯ ನಾಶ, ಮಿತಿಮೀರಿದ ಅರಣ್ಯ ಸಂಪತ್ತಿನ ಸಮಗ್ರ ನಿಯಂತ್ರಣ ಹಾಗೂ ಅರಣ್ಯ ನಿರ್ವಹಣೆ ಪ್ರಕ್ರಿಯೆಗಳಿಗೆ ಅರಣ್ಯ ಸಂರಕ್ಷಣೆ ಎನ್ನುವರು. ಪ್ರಶ್ನೆ 28. ವನ್ಯಜೀವಿ ಧಾಮಗಳೆಂದರೇನು? ವನಜೀವಿಗಳಿಗೆ ರಕ್ಷಣೆ ನೀಡುವ ಸ್ಥಳಗಳನ್ನು ವನ್ಯಜೀವಿ ಧಾಮಗಳೆಂದು ಕರೆಯುವರು. ಪ್ರಶ್ನೆ 29. ಭಾರತದಲ್ಲಿರುವ ಪ್ರಮುಖ ವನ್ಯಜೀವಿ ಧಾಮಗಳು ಎಷ್ಟು? 523. ಪ್ರಶ್ನೆ 30. ಕರ್ನಾಟಕದ ಪ್ರಮುಖ ವನ್ಯಜೀವಿ ಧಾಮಗಳನ್ನು ಹೆಸರಿಸಿ. ದಾಂಡೇಲಿ, ಭದ್ರಾ, ತಲಕಾವೇರಿ, ಬಿಳಿಗಿರಿ ರಂಗನಬೆಟ್ಟ ಇತ್ಯಾದಿ. ಪ್ರಶ್ನೆ 31. ರಾಷ್ಟ್ರೀಯ ಉದ್ಯಾನ ಎಂದರೇನು? ಸಾರ್ವಜನಿಕ ವಿಹಾರ ಮತ್ತು ವೈಜ್ಞಾನಿಕ ಹಿತದೃಷ್ಟಿಯಿಂದ ನೈಸರ್ಗಿಕ ಸೌಂದರ್ಯ, ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಸಂರಕ್ಷಣೆಗಾಗಿ ವಿಶೇಷವಾದ ರಕ್ಷಣೆ ನೀಡುವ ವಿಶಾಲವಾದ ಪ್ರದೇಶವನ್ನು ರಾಷ್ಟ್ರೀಯ ಉದ್ಯಾನವೆನ್ನುವರು. ಪ್ರಶ್ನೆ 32. ಭಾರತದಲ್ಲಿರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಎಷ್ಟು? 99. ಪ್ರಶ್ನೆ 33. ಕರ್ನಾಟಕದ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಯಾವುವು? ಬಂಡೀಪುರ, ಬನ್ನೇರುಘಟ್ಟ ಮತ್ತು ನಾಗರಹೊಳೆ. ಪ್ರಶ್ನೆ 34. ಜೀವಿ ಸಂರಕ್ಷಣಾ ವಲಯ ಎಂದರೇನು? ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳ ವಿಶೇಷವಾದ ಒಂದು ಭಾಗ ಅಥವಾ ಕರಾವಳಿಯ ಪರಿಸರವನ್ನು ಜೀವಿ ಸಂರಕ್ಷಣಾ ವಲಯ ಎನ್ನುವರು. ಪ್ರಶ್ನೆ 35. ಜೀವಿ ಸಂರಕ್ಷಣಾ ವಲಯಗಳ ಪ್ರಮುಖ ಉದ್ದೇಶಗಳೇನು? ಜೀವಿಗಳ ಸಂರಕ್ಷಣೆ, ಸಂಶೋಧನೆ, ಶಿಕ್ಷಣ ಮತ್ತು ಸ್ಥಳೀಯರನ್ನು ಇದರಲ್ಲಿ ಭಾಗಿಯಾಗುವಂತೆ ಮಾಡುವುದು. ಪ್ರಶ್ನೆ 36. ಭಾರತದಲ್ಲಿರುವ ಪ್ರಮುಖ ಜೀವಿ ಸಂರಕ್ಷಣಾ ವಲಯಗಳು ಎಷ್ಟು? 18. ಧನ್ಯವಾದಗಳು.